ಜೈಲಲ್ಲಿ ದರ್ಶನ್ ಯಾವ ಥರದಲ್ಲಿ ದರ್ಬಾರ್ ನಡೀತಾ ಇದೆ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಅನೇಕ ಈ ಒಂದು ಜೈಲಲ್ಲಿ ಇದ್ದು ಬಂದಂತಹ ಖೈದಿಗಳನ್ನು ಮಾತನಾಡಿಸ್ದಾಗ, ಕೆಲವರು ಬಿಡುಗಡೆಯಾಗಿರ್ತಾರೆ, ಕೆಲವರು ಆಚೆ ಬಂದಿರ್ತಾರೆ, ಅಂಥವ್ರನ್ನ ಮಾತನಾಡಿಸ್ದಾಗ ನಮ್ಮ ಹೆಸರೆಲ್ಲೂ ಹಾಕಬೇಡಿ, ನಮ್ಮ ಹೆಸರು ಮಾತ್ರ ಹಾಕಕ್ಕೆ ಹೋಗಬೇಡಿ, ಅಲ್ಲಿ ನಡೆಯೋ ವಿಚಾರ ನಾವು ಹೇಳಿಬಿಡ್ತೀವಿ ಅಂತ ಹೇಳಿದವರು ಇದ್ದಾರೆ. ನಮ್ಮ ಹೆಸರಂತೂ ಬರಬಾರ್ದು, ನಮ್ಮ ಸುಮ್ಮನೆ ತೊಂದರೆ ಆಗುತ್ತೆ. ನಮಗೆ ನಾವು ಕಣ್ಣಾರೆ ಕಂಡಿದ್ದು ಏನು ನೀವು ಮೀಡಿಯಾ ಮಾತಾಡ್ತಾ ಇದ್ದೀರೋ ಇನ್ನೊಬ್ರು ಹೇಳ್ತಾರೋ, ಇದೊಂದು ಭಾಗ. ಕಣ್ಣಾರೆ ಕಂಡಿರೋದನ್ನು ಅನುಭವಿಸಿರೋದನ್ನು ಮಾತ್ರ ನಾವು ಮಾತನಾಡಲಿಕ್ಕೆ ಸಾಧ್ಯ. ಇದು ಪರಪ್ಪನಗ್ರಹಾರ ಜೈಲೇ ಅಲ್ಲ, ಇದು ದುಡ್ಡಿನ ಖಜಾನೆ ಸ್ವಾಮಿ, ಇದು ದುಡ್ಡಿನ ಖಜಾನೆ. ಪರಪ್ಪನಗ್ರಹಾರ ಜೈಲಲ್ಲಿ ಬಾಡಿಗೆಗೆ ರೂಮ್ಗಳು ಸಿಗ್ತಾವೆ ಸ್ವಾಮಿ, ದುಡ್ಡು ಕೊಟ್ಟರೆ ಇಲ್ಲಿ ಏನು ಬೇಕಾದ್ರೂ ಸಿಗುತ್ತೆ. ಇಲ್ಲಿ ಇದೇನಿದು, ಈಗ ಯಾರೋ ಜೈಲಿಂದ ಆಚೆ ಬಂದಿರತಕ್ಕಂಥ ಖೈದಿಗಳೇ ಹೇಳಬೇಕು ಅಂತೇನಿಲ್ಲ, ಅನೇಕ ಬಾರಿ ರೈಡ್ ಆದಾಗಲೇ ಗೊತ್ತಾಗ್ಬಿಟ್ಟಿದೆ ಪರಪ್ಪನಗ್ರಹಾರದಲ್ಲಿ. ಅಲ್ಲಿ ಜೂಜಾಡೋರು ಇದ್ದಾರೆ, ಜೊತೆಗೆ ಅಲ್ಲಿ ಮೊಬೈಲ್ಗಳು ಸಿಕ್ಕಿವೆ, ಮಾದಕ ಪದಾರ್ಥಗಳು ಸಿಕ್ಕಿದೆ, ಸಿಗರೇಟ್ ಅಂತೂ ಮಾಮೂಲಿ ಎನ್ನಿಸುವಷ್ಟರ ಮಟ್ಟಿಗೆ ಅಲ್ಲಿ ಸಿಗುತ್ತೆ. ಎಲ್ಲವೂ ಸೌಕರ್ಯಗಳಲ್ಲಿರುತ್ತೆ, ದುಡ್ಡು ಕೊಟ್ಟರೆ ಮಾತ್ರ, ದುಡ್ಡು ಕೊಟ್ಟರೆ ಮಾತ್ರ ಅಂತ ಅನೇಕ ಬಾರಿ ಇದು ದಾಳಿಗಳಲ್ಲೂ ಕೂಡ ಗೊತ್ತಾಗುತ್ತೆ. ಪೊಲೀಸರೇ ಮಾಡಿದಂಥ ದಾಳಿಗಳಲ್ಲಿ ಕೂಡ ಗೊತ್ತಾಗಿದೆ. ವಿ ಐ ಪಿ ಸೆಲ್ಗಳಿಗೆ 50,000 5 ಲಕ್ಷ ರೂಪಾಯಿವರೆಗೂ ಬಾಡಿಗೆ ಅಂತ. ಒಂದು ವಿ ಐ ಪಿ ಸೆಲ್ ಬೇಕು ನಮಗೆ ಅಂತ ಹೇಳಿದ್ರೆ 50,000 ರೂಪಾಯಿಯಿಂದ 5 ಲಕ್ಷ ರೂಪಾಯಿವರೆಗೂ ಕೂಡ ಅದಕ್ಕೆ ಬಾಡಿಗೆ ಕೊಟ್ಟರೆ ಸಿಗುತ್ತಂತೆ. ಯಾರು ಕೊಡ್ಲಿಕ್ಕೆ ಸಾಧ್ಯ? 50,000 ಬಾಡಿಗೆ ಆದರೆ ಹೊರಗಡೆ ಅಲ್ಲಿಂದ ಸೆಲ್ಲಿಂದ ಆಚೆ ಬಂದು ಜನಜೀವನ ಮಾಡೋಕ್ಕೆ ಕಷ್ಟ ಅಲ್ವೇನ್ರಿ? 8,000 10,000 ಒಂದು 6-7 ಆದರೆ ಓಕೆ ಸ್ವಾಮಿ ಅಂತ ಅನೇಕರು ಕೇಳೋರು ಇದ್ದಾರೆ. ಇನ್ನು ಜೈಲ್ ಒಳಗಡೆ ನಿಮ್ಗೆ 50,000 5 ಲಕ್ಷ ರೂಪಾಯಿವರೆಗೂ ಬಾಡಿಗೆ ಇದೆಯಂತೆ ಸ್ವಾಮಿ ಅಂತ ಮಾತಾಡ್ತಾರೆ. ಸೆಲ್ಗಳಲ್ಲಿ ವ್ಯವಸ್ಥೆಗೆ ತಕ್ಕಂತೆ ಬಾಡಿಗೆ ಇರುತ್ತೆ, ನಿನ್ನ ಕೆಪಾಸಿಟಿ ಎಷ್ಟೋ ಅದಕ್ಕೆ ತಕ್ಕಂಥ ರೂಮ್ ಸಿಗುತ್ತೆ ಅಂತ. ನಿನ್ನ ಸಾಮರ್ಥ್ಯ ಎಷ್ಟಿದೆ, 5 ಲಕ್ಷ ಕೊಡ್ತೀಯಾ ಅದಕ್ಕೆ ತಕ್ಕಂತೆ, ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತಾರೆ. ಇವೆಷ್ಟು ಕಾಸು ಕೊಡ್ತೀರೋ ಅದಕ್ಕೆ ತಕ್ಕಷ್ಟು ಕಜ್ಜಾಯ ಬರುತ್ತೆ ಅಲ್ಲಿ ಅಂತ. ಪರಪ್ಪನಗ್ರಹಾರ ಜೈಲಲ್ಲಿ ಸುಮಾರು 60 ವಿ ಐ ಪಿ ಸೆಲ್ಗಳಿವೆ. ಅದರಲ್ಲಿ ರಾಜಕಾರಣಿಗಳನ್ನು ಹೊರತುಪಡಿಸಿ ಉಳಿದವರೆಲ್ಲರಿಗೂ ಕೂಡ ಬಾಡಿಗೆ ಇರುತ್ತೆ. ಯಾವುದೋ ರಾಜಕಾರಣಿ ಅನ್ನೋ ಆರೋಪದ ಮೇಲೆ ಬಂದಾಗ ವಿ ಐ ಪಿ ಸೆಲ್ ಕೊಡ್ತಾರೆ. ಜಯಲಲಿತಾ ಅವ್ರಿಗೋ, ಶಶಿಕಲಾ ನಟರಾಜನ್ ಅವ್ರಿಗೋ, ಅಥವಾ ಯಡಿಯೂರಪ್ಪನವ್ರಿಗೋ, ಇವ್ರಿಗೆಲ್ಲ ಸಹಜವಾಗಿ ಒಂದು ವಿ ಐ ಪಿ ಸೆಲ್ ಇರುತ್ತೆ. ಅವ್ರನ್ನ ಬಿಟ್ಟುಬಿಟ್ರೆ ಇನ್ನೆಲ್ಲರೂ ಅದಕ್ಕೆ ಬಾಡಿಗೆ ಕೊಡಬೇಕಂತೆ ನೋಡಿ. ಸಪೋಸ್ ಈಗ ರಾಜಕಾರಣಿಗಳು ಇಲ್ಲಪ್ಪ, ಸೆಲ್ ಖಾಲಿ, ಏನು ಮಾಡ್ಬೇಕು ಅದನ್ನು? ಸೆಲ್ ಖಾಲಿ, ಆಚೆಯಿಂದ ಬಂದು ಯಾರು ನೋಡಲ್ಲ, ಆಚೆಯಿಂದ ಬಂದು ಯಾರು ಚೆಕ್ ಮಾಡೋಕ್ಕೆ ಬರಲ್ಲ, ಸೆಲ್ ಖಾಲಿ ಇರುತ್ತೆ. ಅದ್ರ ಬದಲು ಯಾರಿಗಾದರೂ ಏ ನಂಗೆ ಆ ಸೆಲ್ ಬೇಕು ಅಂದರೆ ದುಡ್ಡು ಕೊಡಪ್ಪ ತಗೋ ಆ ಸೆಲ್ ಅಂತ. ಸದ್ಯ ವಿ ಐ ಪಿ ಸೆಲ್ಗಳ ಉಸ್ತುವಾರಿ ವಿಲ್ಸನ್ ಗಾರ್ಡನ್ ನಾಗ ಅಂತೆ. ಈ ಇಲಿ ಎಲ್ಲಿ ಹೋದರೂ ನೆಲ ಕೆರೆಯೋದು ಬಿಡಲ್ಲ ಅಂತ. ಇವರು ಜೈಲಿಂದ ಆಚೆ ಇದ್ದರೂ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಯಾರು ಕೆಲ ರೌಡಿಗಳು, ಇವರು ಜೈಲಿಂದ ಆಚೆ ಇಡಿ, ಅಲ್ಲಿ ರಿಯಲ್ ಎಸ್ಟೇಟು, ಇನ್ನೊಂದು ಗುಂಡಾಗಿರಿ, ಬೆದರಿಸೋದು, ಹೆದರಿಸೋದು, ರೋಲ್ ಕಾಲು, ಯಾರಿಗೋ ಥ್ರೆಟ್ ಮಾಡೋದು, ಇನ್ಯಾರಿಗೋ ಉಲ್ಟಾ ಮಚ್ಚಲು ಹೊಡೆಯೋದು, ಏನೋ ಒಂದು ಮಾಡ್ತಿರ್ತಾರೆ. ಸರಿ, ಜೈಲ್ ಒಳಗಡೆ ಹೋದರೆ ಅಲ್ಲೂ ವರ್ಕು, ಅಲ್ಲೂ ಪ್ರೊಫೆಷನಲ್ಸ್ ಇವರು, ಅಲ್ಲೂ ಬಿಸ್ನೆಸ್ ಇವ್ರದ್ದು ಏನೂ ಕೂಡ ಕಮ್ಮಿ ಆಗದಂತೆ ನಡೀಬೇಕು. ಫೋನ್ ಇಟ್ಕೊಂಬಿಟ್ರೆ ಆಚೆ ಕಡೆ ವ್ಯವಹಾರದ ಮೇಲೆ ಕಂಟ್ರೋಲ್ ಇರುತ್ತೆ. ನಾಗ ಇವಾಗ ರಿಲೀಸ್ ಆಗ್ತಾ ಇದ್ದಾನೆ, ನಾಗ ಅವಾಗ ರಿಲೀಸ್ ಆಗ್ತಾ ಇದ್ದಾನೆ, ಸ್ವಲ್ಪ ದಿನದಲ್ಲಿ ಬರ್ತಾನೆ ಅಂತ ಹೇಳ್ಕೊಂಡೇ ಇವನು ಇವನ ಕಡೆ ಹುಡುಗರುಗಳು ಅಲ್ಲಿ ಆಚೆ ಆಪ್ರೇಟ್ ಮಾಡ್ತಾ ಇರ್ತಾರೆ. ನಾನು ಆಚೆ ಬಂದರೆ ನೀನು ಬಿಡಲ್ಲ, ಹೆದರಿಸೋದು ಬೆದರಿಸೋದು ಮಾಮೂಲಿ. ಸರಿ, ಜೈಲ್ ಒಳಗಡೆ ಏನು ಬೆಳಗ್ಗೆಯಿಂದ ರಾತ್ರಿವರೆಗೆ ಕೂತ್ಕೊಂಡು ಏನು ಮಾಡಬೇಕಲ್ಲಿ? ಸರಿ, ಇವತ್ತು ಬಿಸ್ನೆಸ್ ಮಾಡೋಣ, ಎಷ್ಟಿದೆ ಸ್ವಾಮಿ ಸೆಲ್ಗಳು? ಹಾಂ, ಇಷ್ಟು ಸೆಲ್ಲಿದೆಯಪ್ಪ, ಹ್ಞೂ ಸರಿ ತಗೋ, ಹಾಗಾದ್ರೆ ಒಂದು ಸೆಲ್ಲಿಗೆ ಇಷ್ಟು ಅಂತ ಫಿಕ್ಸ್ ಮಾಡ್ತಾ ಇದ್ದಾನಂತೆ ನಾಗ, ರೌಡಿ ಶೀಟರ್ ನಾಗ. ಇದೀಗ ಅಲಿಯಾಸ್ ವಿಲ್ಸನ್ ಗಾರ್ಡನ್ ನಾಗ ಈಗ ಜೈಲಿಗೆ ಅಧಿಪತಿ ಅಂತ ನೋಡಿ. ವಿ ಐ ಪಿ ಸೆಲ್ಗಳಿಂದ ಬರತಕ್ಕಂಥ ಹಣ ಅಧಿಕಾರಿಗಳಿಗೆ ಹಂಚ್ತಾನಂತ ಒಂದು ಆರೋಪ ಕೇಳಿ ಬಂದಿರೋದು. ಇದೀಗ ಇವನ್ನೆಲ್ಲ ಕಲೆಕ್ಟ್ ಮಾಡ್ತಾನಲ್ಲ, ಈಗ ಅಧಿಕಾರಿಗಳೇ ಹೋಗಿ ನೀವು ಅದು ತಗೊಳ್ಳಿ ಇದು ತಗೊಳ್ಳಿ ಏನಿಲ್ಲ, ಇವನು ಆಪ್ರೇಟ್ ಮಾಡ್ತಾನೆ ಯಾರ್ಯಾರಿಗೆ ಯಾವ್ಯಾವ ಸೆಲ್ ಕೊಡಬೇಕು ಅಂತ ಇವನಂತೆ. ಈ ಥರದೊಂದು ಮಾಹಿತಿ ಇದೀಗ ಆಚೆ ಬರ್ತಾ ಇದೆ, ಎಲ್ಲ ಅಧಿಕಾರಿಗಳಿಗೂ ಹಂಚ್ತಾನೆ ಅಂತ. ದರ್ಶನ್ಗೂ ಇದೇ ಕಾರಣದಿಂದ ವಿಲ್ಸನ್ ಗಾರ್ಡನ್ನಾಗ ಹತ್ತಿರ ಆಗಿರೋದು ಅಂತ. ಇದೇ ಕಾರಣಕ್ಕೆ ಯಾರನ್ನು ಹಿಡಿದ್ರೆ ಪರಪ್ಪನಗ್ರಹಾರಕ್ಕೆ ಎಂಟ್ರಿ ಆದರೆ ಯಾರನ್ನು ಹಿಡಿದ್ರೆ ನನಗೆ ಸೌಕರ್ಯಗಳು ಚೆನ್ನಾಗಿ ಸಿಗ್ತವೆ ಅಂತ ಪ್ರತಿಯೊಬ್ಬ ಖೈದಿ ಯೋಚನೆ ಮಾಡಬಹುದು. ಯಾರು ಆ ಪ್ರತಿಯೊಬ್ಬ ಯಾರು ಅಂದರೆ ಹಣ ಇದ್ದವನು ಅಂತ. ಹಣ ಇಲ್ಲದಿದ್ರೆ ಆಗಲ್ಲ, ಅಲ್ಲೇನಿದ್ರು ಕಾಂಚಾಣನೇ ಮಾತಾಡೋದು, ಅಲ್ಲಿ ಬಾಯಿ ಮಾತಾಡೋದಕ್ಕಿಂತ ದುಡ್ಡು ಮಾತಾಡೋದು ಜಾಸ್ತಿ ಅಂತ. ಹಣನೇ ಅಲ್ಲಿ, ಹಣಕ್ಕೆ ಅದಕ್ಕೆ ಬಾಯಿದೆ ಅಂತ, ಹಣಕ್ಕೆ ಬಾಯಿದೆ ಅಲ್ಲಿ. 1,000 ರೂಪಾಯಿ ನೋಟಿದ್ರೆ ಅದಕ್ಕೊಂಥರ ಬಾಯಿ ಇರುತ್ತೆ, 5 ಲಕ್ಷ ಖರ್ಚು ಮಾಡಿದ್ರೆ ಅದಕ್ಕೊಂಥರ ಬಾಯಿ ಇರುತ್ತೆ, 5,000 ಖರ್ಚು ಮಾಡಿದ್ರೆ ಒಂಥರ ಬಾಯಿ ಇರುತ್ತೆ, ಈ ಥರ 10,000 ಇದ್ದರೆ ಒಂಥರ ಬಾಯಿ ಇರುತ್ತೆ. ಅದಕ್ಕೆ ಊಟ ತಿಂಡಿ ಮಲಗಕ್ಕೆ ವ್ಯವಸ್ಥೆ ಟಿ ವಿ ಆಟ ಆಡೋಕ್ಕೆ ಅವರು ಬಿಡುವಿನ ಸಮಯ ಕಳೆಯೋಕ್ಕೆ ಮೊಬೈಲ್ ಫೋನ್ಗೆ ಮಾದಕ ವಸ್ತುಗಳಿಗೆ ಮದ್ಯಕ್ಕೆ ಸಿಗರೇಟ್ಗೆ ಟೂತ್ಪೇಸ್ಟ್ಗೆ ಬ್ರಷ್ಗೆ ಯಾವ್ದಾದ್ರು ಕೇಕ್ ತಿನ್ನಬೇಕು ಅನ್ಸಿದ್ರೆ ಕೇಕ್ಗೆ ಪ್ರತಿಯೊಂದಕ್ಕೂ ಒಂದು ಬೆಲೆ ಇದೆ. ಅದಕ್ಕೆ ಆ ಬೆಲೆ ನೋಟುಗಳು ಅಥವಾ ಕಾಂಚಾಣ. ಅಲ್ಲಿ ಕಾಂಚಾಣ ಇದ್ದುಬಿಟ್ರೆ ಸಾಕು, ಇನ್ನೇನು ಮನುಷ್ಯನಿಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ. ನೋಟ್ ತೋರಿಸಿದ್ರೆ ಆ ನೋಟು ಏನು ಕೇಳ್ತಿದೆ ಅಂತ ಅರ್ಥ ಆಗ್ಬಿಡುತ್ತೆ ಅವ್ರಿಗೆ.
ನೋಟೇ ಸಾಕಲ್ಲಿ. ಇಂಥ ಒಂದು ನೋಟ್ ಅಲ್ಲಿ ಕೊಟ್ಟ ತಕ್ಷಣ ಈ ನೋಟ್ ಏನು ಡಿಮ್ಯಾಂಡ್ ಮಾಡ್ತಿದೆ ಅಂತ ಅರ್ಥ ಆಗಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಅಲ್ಲಿ ಕಾಂಚಾಣದ ಕೆಲಸ ಇದೆ ಅಂತ ದರ್ಶನ್ ಉಸ್ತುವಾರಿ ವಹಿಸ್ಕೊಂಡಿರೋದು ಈ ವಿಲ್ಸನ್ ಗಾರ್ಡನ್ ನಾಗ ಅಂತೆ. ಈಗ ಈ ಕಡೆ ಎಲ್ಲ ಜಿಲ್ಲೆಗಳಿಗೆ ಒಬ್ಬರು ಉಸ್ತುವಾರಿ ಸಚಿವರು ಅಂತ ಇರ್ತಾರೆ ರಾಜಕಾರಣದಲ್ಲಿ, ಒಂದು ಜಿಲ್ಲೆಗಿಂತವರಂತೆ ಉಸ್ತುವಾರಿ ಸಚಿವರು ಅಂತ. ಈಗ ಈ ಸದ್ಯಕ್ಕೆ ಜೈಲ್ ಒಳಗಡೆಯ ಉಸ್ತುವಾರಿ ವ್ಯಕ್ತಿ ಯಾರು ಅಂದರೆ ದರ್ಶನ್ಗೆ ಈ ವಿಲ್ಸನ್ ಗಾರ್ಡನ್ ನಾಗ ಅಂತೆ. ದರ್ಶನ್ಗೆ ಮನೆಯೂಟವನ್ನು ಒಂದು ಕಡೆ ಕೋರ್ಟ್ ನಿರಾಕರಿಸ್ತಾ ಇದೆ. ಚೆನ್ನಾಗಿ ಡೈವರ್ಟ್ ಮಾಡಿದ್ರು ಬಿಡಿ ಆ ಮ್ಯಾಟ್ರನ್ನ. ಏನು ಅದು ಕೊಡ್ತಾ ಇಲ್ಲ, ಪೋಷಕಾಂಶ ಕೊಡ್ತಾ ಇಲ್ಲ, ಅದು ಕೊಡ್ತಾ ಇಲ್ಲ, ಏನು ಡಾಕ್ಟ್ರ್ ಹೇಳಿದ್ದಾರೆ ಅದನ್ನೇ ಕೊಡ್ತಾ ಇರೋದು, ಜೈಲ್ ಅಧಿಕಾರಿಗಳು ಹೇಳಿದ್ದೇ ಹೇಳಿದ್ದು, ನಾವು ಕೇಳಿದ್ದೇ ಕೇಳಿದ್ದು, ಅದು ನಾವು ಮಾತಾಡಿದ್ದೇ ಮಾತಾಡಿದ್ದು, ಇದೆಲ್ಲ ನಮಗೆ ವಿಷಯ ಗೊತ್ತಿರಲಿಲ್ಲ ಅಂತಲ್ಲ, ನಾನು ಆಗಲೇ ಕೂಡ ಹೇಳ್ತಾ ಇದ್ದೆ ಈ ವಿಷಯ ನಮಗೆ ಗೊತ್ತಿರಲಿಲ್ಲ ಅಂತಲ್ಲ. ಏಕೆಂದರೆ ಜೈಲಲ್ಲಿ ಹೋಗುವಂಥ ದರ್ಶನ್ ಬಿಟ್ಬಿಡಿ, ಇನ್ನೂ ಒಂದು ಆ್ಯಾವ್ರೇಜ್ ವಿಚಾರಣಾಧೀನ ಖೈದಿಯಾಗಲಿ ಅಥವಾ ಖೈದಿಯಾಗಲಿ ಅವನಿಗೆ ದುಡ್ಡಿದ್ರೆ ಫೆಸಿಲಿಟಿ ಸಿಗುತ್ತೆ ಅಂತ, ಇನ್ನು ದರ್ಶನ್ಗೆ ಸಿಕ್ಕಿಲ್ವಾ, ಚೆಕ್ ಮಾಡಿದಾಗ ಸಿಕ್ಕಿದ್ದು ನಿಜ ಅಂತ ಹೇಳ್ತಾರೆ. ಹೊರಗಡೆಯಿಂದನೇ ಊಟ ಬರ್ತಿದೆ, ಅದು ಬರ್ತಿದೆ, ಇದು ಬರ್ತಿದೆ ಅಂತ ಹೇಳಿ, ಆದರೆ ಪ್ರೂಫ್ ಇಲ್ಲ ನಮ್ಮ ಹತ್ರ. ಏನು ಕೋರ್ಟಲ್ಲಂತೂ ಅದು ಕೊಡಲ್ಲ ಇದು ಕೊಡಲ್ಲ ಅಂತ ಹೇಳಿ. ಈಗ ಸಿಗರೇಟು ಟೀ ಯಾರೋ ಆ ಜೈಲಿನ ಅಧಿಕಾರಿ ನಿವೃತ್ತರಾಗಿರ್ಬೇಕಾಗಿ ಅವ್ರನ್ನ ಕೇಳಿದ್ರೆ ಏನು ಟೀ ಕೊಟ್ಬಿಟ್ರತ್ತಪ್ಪ, ಸಿಗರೇಟ್ ಕೊಟ್ಬಿಟ್ರತ್ತಪ್ಪ, ಚೇರ್ ಹಾಕ್ಬಿಟ್ರತ್ತಪ್ಪ ಅಂತ ಮಾತಾಡ್ತಾರೆ. ಹ್ಞೂ, ಮೊಬೈಲು ಕೊಟ್ಬಿಡಿ, ಕೊಟ್ಟಿದ್ದೀರಲ್ಲ ಮೊಬೈಲು, ವಿಡಿಯೋ ಕಾಲ್ ಮಾಡೋಕ್ಕೆ ಮೊಬೈಲು ಕೊಟ್ಟಿದ್ದೀರಲ್ಲ, ಅಲ್ಲಿಂದನೇ ಆಪ್ರೇಟ್ ಮಾಡ್ಕೊಂಡಿರಲಿ ಬಿಡಿ. ಕೆಲ ರೌಡಿಗಳಿಗೆ ಖೈದಿಗಳಿಗೆ ಹೇಗೆ ಅಂದರೆ ಅವರು ಆಚೆ ಇದ್ದು ಇರೋದಕ್ಕಿಂತ ಜೈಲ್ ಒಳಗಡೆ ಇದ್ದರೆ ಸೇಫ್ಟಿ, ಅಲ್ಲಿ ಬಂದು ಯಾರು ಅಟ್ಯಾಕ್ ಮಾಡಿ ಸಾಯಿಸೋಕ್ಕಾಗಲ್ವಲ್ಲ. ಅವ್ರೇನು ಮಾಡ್ತಾರೆ, ಒಳಗಡೆ ಹೋಗಿ ಯಾವುದೋ ಸಣ್ಣ ಪುಟ್ಟ ಕೇಸ್ ಹಾಕ್ಸ್ಕೊಂಡು ಒಳಗಡೆ ಇರ್ತಾರೆ, ಅಲ್ಲಿಂದನೇ ಆಪ್ರೇಟ್ ಮಾಡ್ತಿರ್ತಾರೆ ಅಂತ ಮಾಹಿತಿ ಇದೆಯಲ್ಲ. ಏನು ವ್ಯತ್ಯಾಸ ಅವಾಗ? ಜೈಲ್ಗೂ ಆಚೆಗೂ ವ್ಯತ್ಯಾಸ ಏನು? ಅಲ್ಲಿ ಒಳಗಿರುವವರನ್ನು ಮನಪರಿವರ್ತನೆ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ನೀವು ಒಳ್ಳೆಯ ಮನುಷ್ಯನನ್ನಾಗಿ ಸೇರಿಸ್ತಕ್ಕಂಥದ್ದು ಒಂದು ಜೈಲಿನ ಸಂವಿಧಾನ ಅದನ್ನೇ ಅಲ್ವೇನ್ರಿ ಹೇಳೋದು ನಿಮಗೆ? ಜೈಲ್ ಸಂವಿಧಾನ ಏನು ಹೇಳುತ್ತೆ? ನಿಮ್ಗೆ ಹೊರಗಡೆ ಸಿಗೋದೆಲ್ಲ ಒಳಗಡೆ ಸಿಗ್ತಿದೆ ಅಂದರೆ ಪರಿವರ್ತನೆ ಏನಾಗುತ್ತೆ ಮನುಷ್ಯನಿಗೆ? ಇನ್ನೂ ಒಳ್ಳೊಳ್ಳೆ ನಟೋರಿಯಸ್ಗಳ ಸಂಪರ್ಕ ಆಗ್ಬಿಡುತ್ತಲ್ಲ ಅಲ್ಲಿ, ಇನ್ನೂ ಕಳ್ಳ ಖದೀಮರ ಸಂಪರ್ಕ ಆಗ್ಬಿಡುತ್ತಲ್ಲ, ಏನು ಮಾಡ್ತಾನೆ ಒಳಗಡೆ ಇದ್ದ ಆಚೆ ಬಂದ ಮೇಲೆ? ಅವನಿನ್ನೂ ಈಸಿಯಾಗಿ ದುಡ್ಡು ಮಾಡೋ ವಿಧಾನ ಹುಡುಕ್ತಾನೆ, ಇನ್ನೂ ಕಾಂಟ್ಯಾಕ್ಟ್ ಬೆಳೆಯುತ್ತೆ. ಸೊ ಇದಾ ವಿಚಾರ. ಮನೆ ಊಟವನ್ನು ಕೋರ್ಟ್ ನಿರಾಕರಿಸಿದೆ. ಜೈಲ್ ಅಧಿಕಾರಿಗಳ ಅಭಿಪ್ರಾಯ ಕೂಡ ಕೇಳಿಯಾಗಿತ್ತು. ನಾವೇನು ವೈದ್ಯರು ಸಲಹೆ ಕೊಡ್ತಾ ಇದ್ದಾರೋ ಅದನ್ನು ಮಾತ್ರ ಕೊಡ್ತಾ ಇರೋದು. ದರ್ಶನ್ ಸೊರಗ್ಬಿಟ್ಟಿದ್ದಾನಂತೆ, ಮರುಗ್ಬಿಟ್ಟಿದ್ದಾನಂತೆ, ಕರಗ್ಬಿಟ್ಟಿದ್ದಾನಂತೆ, ಕೊರಗ್ಬಿಟ್ಟಿದ್ದಾನಂತೆ, ಏನು ಹೇಳಿದ್ದೇ ಹೇಳಿದ್ದು. ಕರಗೂ ಇಲ್ಲ, ಮರುಗೂ ಇಲ್ಲ, ಸ್ವರ್ಗೂ ಇಲ್ಲ, ಕೊರಗೂ ಇಲ್ವಲ್ರಿ, ಕೊರಗದಂಗೂ ಕಾಣಿಸ್ತಾ ಇಲ್ಲ ನಮಗೆ. ಇವತ್ತಿಗೆ ದರ್ಶನ್ಗೆ ಜೈಲಲ್ಲಿ ರಾಜಾತಿಥ್ಯ ಸಿಗ್ತಾ ಇರೋದು ನಿಜ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧಿಖಾನೆ DGP ಮಾಲಿನಿ ಕೃಷ್ಣಮೂರ್ತಿ ಅವರೇನು ಮಾತಾಡಿದ್ದಾರೆ ನೋಡಿ. FIR ಈಗ ಕಂಪ್ಲೇಂಟ್ ತಗೊಂಡು ಹೋಗ್ತಾ ಇದ್ದಾರೆ. ನಮ್ಮ DIG ಸೋಮಶೇಖರ್ ಅವರು ಈಗ 3 FIR ಗಳನ್ನು ದಾಖಲು ಮಾಡ್ತಾ ಇದ್ದಾರೆ. ಒಂದು 2 FIR ಪರ್ಟೈನ್ಸ್ ಟು ಕನ್ನಡದಲ್ಲಿ ಬೇಕಲ್ಲ, ಒಂದು FIR ನಲ್ಲಿ ಅದು ಮೊಬೈಲ್ ಫೋನ್ ಬಳಕೆ ಬಗ್ಗೆ ಒಂದು FIR ಆಗ್ತಾ ಇದೆ, ಮತ್ತೆ ಸಿಗರೇಟ್ ಅಂಡ್ ಅದರ್ ಐಟಮ್ಸ್ ಯಾವ್ದು ಒಳಗೆ ಬಂದಿದೆ ಅಂತ ಒಳಗೆ ಅದರ ಬಗ್ಗೆ ಒಂದು FIR ಆಗ್ತಾ ಇದೆ, ಮತ್ತೆ ಪ್ರಿಸನ್ ಇದು ಓಪನ್ ಮಾಡಿ ಸಾಗಿಸಿದ್ದಕ್ಕೆ 3 FIR ದಾಖಲಾಗ್ತಾ ಇದೆ. ಒನ್ಸ್ FIR ಇಸ್ ಲಾರ್ಜ್ ಯು ವಿಲ್ ಗೆಟ್ ನೋ ಆಲ್ ದ ಡೀಟೇಲ್ಸ್. ಇದೆಲ್ಲ ಇದೆ, ಇನ್ಕ್ಲೂಡಿಂಗ್ ಪ್ರಿಸನ್ ಆಫೀಸರ್ಸು ಮತ್ತು ಯಾರ್ಯಾರು ಅವ್ರು ಬಳಕೆ ಮಾಡಿದ್ದಾರೆ ಅವರ ಹೆಸರೂ ಇದೆ, ಇನ್ಕ್ಲೂಡಿಂಗ್ ಪ್ರಿಸನ್ಸ್. ನಮಗೆ ಮೇಲ್ನೋಟಕ್ಕೆ ಕಾಣಿಸಿದ್ದು ಇದೆ, ಅದಕ್ಕೋಸ್ಕರ ಮತ್ತೆ ಒಂದು ಸೀನಿಯರ್ IPS ಅಧಿಕಾರಿಗಳಿಂದ ಒಂದು ತನಿಖೆ ಆಗತ್ತೆ. ಅದಾದ ನಂತರ ಎಲ್ಲ ಮಾಹಿತಿಗಳನ್ನು ಬರುತ್ತೆ, ಆವಾಗ ನಿಮಗೆ ವಿಷಯ ಮಾಡ್ಕೊತೇವೆ. ನನಗೆ ಅದರ ಬಗ್ಗೆ ಇಲ್ಲ, ಅದರ ಬಗ್ಗೆ ಮಾಹಿತಿ ಇಲ್ಲ. ಮಾಡ್ತಾ ಇದ್ವಿ, ಮಾಡಬೇಕಾಗತ್ತೆ. ಪ್ರತಿಯೊಂದು ಸಲ ಬ್ಲ್ಯಾಕ್ ಶೀಪ್ ಇರುವಾಗ ನಾವು ಪ್ರತಿಯೊಂದು ಮೇಲೆ ನಿಗಾ ಮಾಡಲಿಕ್ಕೆ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ನಾವು CCTVಗಳು ಜಾಸ್ತಿ ಮಾಡಬೇಕಂತ ಇದ್ದೀವಿ. ಅದಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆನೂ ಜಾಸ್ತಿ ತಗೋಬೇಕಂತ ಒಂದು ಮಾಹಿತಿ ಇದೆ. ಅದು ಅದರಿಂದ ನಾವು ಪರ್ಚೇಸ್ ಮಾಡಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಟೆಕ್ನಾಲಜಿಕಲ್ ಇದು ಇದ್ರೆ ನಮಗೆ ಹೆಲ್ಪ್ ಆಗತ್ತೆ. ಅದು ನನಗೆ ಗೊತ್ತಿಲ್ಲ, ಅದು ತನಿಖೆ ಆದಮೇಲೆ ಗೊತ್ತಾಗತ್ತೆ. ಡೀಟೇಲ್ ತನಿಖೆ ಬೇಕಾಗತ್ತೆ, ಅದಕ್ಕೋಸ್ಕರನೇ ಪೊಲೀಸ್ ತನಿಖೆ ಆಗಬೇಕು ಅಂತ. ಈಗ ಫೋಟೋನಲ್ಲಿ ಬಂದಿದ್ದು ನಮ್ಮ ಮೇಲ್ನೋಟಕ್ಕೆ ಕಾಣಿಸಿತ್ತು 22ನೇ ತಾರೀಕು ಆಗಿದೆ ಅಂತ, 22ನೇ ತಾರೀಕು ಸಾಯಂಕಾಲ ಆಗಿದೆ ಅಂತ ಪ್ರಾಥಮಿಕ ಮಾಹಿತಿ. ಅದು ಪೂರ್ತಿ ತನಿಖೆ ಆದ ನಂತರ ವಿ ವಿಲ್ ಗಿವ್ ಶೇರ್ ಮೋರ್ ಡೀಟೇಲ್ಸ್. ಇದ್ದರೆ ಖಂಡಿತವಾಗಿ ತಗೊಳ್ತಾ ಇದೀವಿ, ನಮ್ಮ ಮಾಹಿತಿ ಬಂದಿದೆ. ಆ CCTV ಮಾನಿಟರಿಂಗ್ ಮಾಡೋದ್ರಲ್ಲಿ ಲ್ಯಾಪ್ಸಸ್ ಆಗಿದೆ, ಖಂಡಿತ ಆಗಿದೆ. ಅದರಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಲ್ಲಿ ಒಳ್ಳೆಯ ಅಧಿಕಾರಿಗಳಿರ್ತಾರೆ, ಕೆಲವು ಅಧಿಕಾರಿಗಳು ತಪ್ಪು